ಒಮೈಕ್ರಾನ್ ಸೋಂಕು ಸುಲಭವಾಗಿ ಪತ್ತೆಯಾಗಲ್ಲ, ಕೋವಿಡ್ ಸೋಂಕಿನಿಂದ ಸುಲಭವಾಗಿ ಪತ್ತೆಯಾಗೋದಿಲ್ಲ. ಇದು ಜಿನೋಮ್ ಸೀಕ್ವೆನ್ಸಿ ವರದಿ ಬರೋ ತನಕ ಕಾಯ್ದಿರಿಸಿ. ಆದರೆ ಇನ್ಮುಂದೆ ಕೆಲವೇ ಗಂಟೆಯಲ್ಲಿ ಒಮೈಕ್ರಾನ್ ಪತ್ತೆಯಾಗುತ್ತಂತೆ. ಹಾಗಾದ್ರೆ ಏನಾಗ್ತಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಗುಣಲಕ್ಷಣಗಳಿದ್ದಾಗ ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ, ಆಗ ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸ್ಕೊಡ್ತಾರೆ. ಒಂದು ವಾರ ತನಕ ಕಾಯ್ಬೇಕು ಅದು ರಿಪೋರ್ಟ್ ಬರೋ ತನಕ. 5-6 ದಿನ 100% ಕಾಯಲೇಬೇಕು. ಆದರೆ ಇನ್ಮುಂದೆ ಕೆಲವೇ ಗಂಟೆಗಳಲ್ಲಿ ಒಮೈಕ್ರಾನ್ ಇದೆಯೋ ಇಲ್ವೋ ಅಂತ ಪತ್ತೆ ಆಗುತ್ತಂತೆ. ಅದಕ್ಕೋಸ್ಕರ ಒಂದು ತಯಾರಿ ನಡೆದಿದೆ. ಒಮೈಕ್ರಾನ್ ಪತ್ತೆ ವಿಶೇಷ RT-PCR ಕಿಟ್ಟನ್ನು, ಕರೋನಾ ರೀತಿಯೇ ಒಮೈಕ್ರಾನ್ ಸುಲಭವಾಗಿ ಪತ್ತೆಯಾಗುತ್ತಂತೆ. ತಿಂಗಳೊಳಗೆ ಬರುತ್ತೆ ಆ ಒಮೈಕ್ರಾನ್ RT-PCR ಟೆಸ್ಟ್ ಕಿಟ್. ಒಮೈಕ್ರಾನ್ ನೂತನ RT-PCR ವಿಶೇಷ ಕಿಟ್ಟನ್ನು ತಯಾರಿ ಮಾಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ತಜ್ಞ ವೈದ್ಯ ಡಾಕ್ಟರ್ CN ಮಂಜುನಾಥ್ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ 15,000 RT-PCR ವಿಶೇಷ ಕಿಟ್ಟನ್ನು ತಯಾರು ಮಾಡಿದ್ದಾರೆ. ನಿಮಾನ್ಸ್ನ ವೈರಾಲಜಿ ತಜ್ಞ ಡಾಕ್ಟರ್ ವಿ ರವಿ ಅವರ ಇಡೀ ತಂಡ ಇದನ್ನು ತಯಾರು ಮಾಡಿದ್ದಾರೆ. 2-4 ವಾರ ಅಂದರೆ 1 ತಿಂಗಳೊಳಗೆ ಸರ್ಕಾರದಿಂದ ಅಧಿಕೃತ ಒಪ್ಪಿಗೆ ಸಿಗೋ ಸಾಧ್ಯತೆ ಇದೆ. ಅದಾದಮೇಲೆ ಇವರು ಆರ್ಡರ್ ಮಾಡ್ತಾರೆ, ಎಲ್ಲ ಕಡೆ ಬರುತ್ತೆ. ಇದೇ ಥರ ಕೆಲವೇ ಗಂಟೆಗಳಲ್ಲಿ ಒಮೈಕ್ರಾನ್ ನಿಮಗಿದೆಯೋ ಇಲ್ವೋ ಅನ್ನೋದನ್ನು ಗೊತ್ತಾಗುತ್ತೆ. ಟಾರ್ಗೆಟ್ ಫೇಲ್ಯೂರ್ ಟೆಸ್ಟ್ ಅಂತ ಇದೆ. ಸಪೋಸ್ ಅದನ್ನ ಮಾಡಿದ್ರೆ ಇದು ಒಮಿಕ್ರಾನ ಅಥವಾ ನಾನ್ ಒಮಿಕ್ರಾನ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈಗ ಸರ್ಕಾರ ಕೂಡ ಒಂದು 15,000 ಅಂತ ಕಿಟ್ಗಳನ್ನ ಪ್ರೊಕ್ಯೂರ್ಮೆಂಟ್ಗೆ ಇವಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಬಹುಶಃ 2-3 ವಾರ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ 4 ವಾರ ಆಗ್ಬೋದು, ಡೈರೆಕ್ಟಾಗಿ ಒಮಿಕ್ರಾನ RT-PCR ಟೆಸ್ಟಲ್ಲೇ ಕಂಡುಹಿಡಿಯಂತ ಒಂದು ಇದು ಕಿಟ್ಸ್ನ ಇವಾಗ ತಯಾರು ಮಾಡಿದ್ದಾರೆ. ಕೋವಿಡ್ ಒಮಿಕ್ರಾನು ಕೋವಿಡೇ. ಸೊ ಜನ ಒಮಿಕ್ರಾನ್ ಬೇರೆ ಅಂತ ಭಾವಿಸಬಾರ್ದು, ಅದು ಈ ಕರೋನಾ ಫ್ಯಾಮಿಲಿಗೆ ಸೇರಿದಂಥ ವೈರಸ್ಸೇ. ಇದೆಲ್ಲ ಒಟ್ಟಾರೆ ಕೋವಿಡೇ. ಈ ಜಿನೋಮಿಕ್ ಸೀಕ್ವೆನ್ಸಿಂಗೇ ಬೇಕಿಲ್ಲ, ನೇರವಾಗಿ RT-PCR ಟೆಸ್ಟ್ ಮೂಲಕನೇ ಒಮಿಕ್ರಾನು ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಅದನ್ನು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಈಗ ಒಮಿಕ್ರಾನ್ ಸೋಂಕು ತಗ್ದವರಲ್ಲಿ ಈಗ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇದು ಆಲ್ರೆಡಿ ಕಮ್ಯುನಿಟಿಗೆ ತಗಲಿದೆ, ಕಮ್ಯುನಿಟಿಯಲ್ಲಿ ಆಲ್ರೆಡಿ ಇದೆ ಅಂತ ಅರ್ಥೈಸ್ಬೋದು. ಈ ರೋಗ ಲಕ್ಷಣಗಳಲ್ಲಿ ಡೆಲ್ಟಾಗೂ ಮತ್ತು ಒಮಿಕ್ರಾನ್ಗೂ ಅಷ್ಟು